ರೈಲು ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಉತ್ತರ ಪ್ರದೇಶ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಭಾರೀ ಮೊತ್ತದ ಪರಿಹಾರವನ್ನೇ ಘೋಷಣೆ ಮಾಡಿದೆ. ಮೃತರ ಕುಟುಂಬಗಳಿಗೆ ಸಿಎಂ ಅಖಿಲೇಶ್ ಯಾದವ್ 5 ಲಕ್ಷ ಪರಿಹಾರ ಘೋಷಿಸಿದರೆ ಕೇಂದ್ರ ಸರ್ಕಾರ 2.3 ಲಕ್ಷ ಮತ್ತು ಪ್ರಧಾನಿ ನಿಧಿಯಿಂದ 2.5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ 3.5 ಲಕ್ಷ ರೂ ಪರಿಹಾರವನ್ನು ಕೊಡುವಂತ ನಿಟ್ಟಿನಲ್ಲಿ ಜೊತೆಗೆ ಏನು ಗಂಭೀರವಾಗಿ ಗಾಯಗೊಂಡಿದ್ದಾರೋ ಅವರ ಕುಟುಂಬಗಳಿಗೆ 50,000 ರೂಪಾಯಿ ಪರಿಹಾರ ಹಾಗೂ ಗಾಯಾಳುಗಳಿಗೆ 25,000 ರೂಪಾಯಿ ಪರಿಹಾರ ಘೋಷಣೆ ಕೂಡ ಮಾಡಿದ್ದಾರೆ. ಜೊತೆಗೆ ಘಟನೆ ಬಗ್ಗೆ ಸಂಪೂರ್ಣ ತನಿಖೆಗೂ ಅವರು ಆದೇಶ ನೀಡಿದ್ದಾರೆ. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ರೈಲು ದುರಂತದ ಬಗ್ಗೆ ಆಘಾತವನ್ನ ವ್ಯಕ್ತಪಡಿಸಿದ್ದು ರಕ್ಷಣಾ ಕಾರ್ಯದಲ್ಲಿ ಖುದ್ದು ಕಾರ್ಯೋನ್ಮುಖವಾಗುವಂತೆ ರೈಲ್ವೆ ಸಚಿವರಿಗೆ ತಿಳಿಸಿದ್ದಾರೆ. ಅಲ್ಲದೆ ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಜೊತೆಗೆ ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅಲ್ಲದೆ ಉತ್ತರ ಪ್ರದೇಶದ ಸಿಎಂ ಅಖಿಲೇಶ್ ಯಾದವ್ ಕೂಡ ದುರಂತದಲ್ಲಿ ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಿದ್ದಾರೆ. ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ, ಗಂಭೀರವಾಗಿ ಗಾಯಗೊಂಡವರಿಗೆ 50,000 ರೂಪಾಯಿ ಮತ್ತು ಸಣ್ಣ ಪುಟ್ಟ ಗಾಯಾಳುಗಳಿಗೆ 25,000 ರೂಪಾಯಿ ಪರಿಹಾರವನ್ನು ಅಖಿಲೇಶ್ ಘೋಷಣೆ ಮಾಡಿದ್ದಾರೆ. ಆದರೆ ಏನೇ ಒಂದು ಪರಿಹಾರವನ್ನು ಘೋಷಣೆ ಮಾಡಿದರೂ ಹೋದ ಜೀವಗಳು ಬರಲ್ಲ ಅನ್ನೋದು ಅಲ್ಲಿ ಮೃತಪಟ್ಟಂತವರ ಕುಟುಂಬದವರ ಮಾತಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು ಭೇಟಿ ನೀಡಿ ಮಾತನಾಡಿದ್ರು, ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಮೃತರ ಕುಟುಂಬಕ್ಕೆ 3.5 ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ಗಂಭೀರವಾಗಿ ಗಾಯಗೊಂಡ ಕುಟುಂಬಗಳಿಗೆ 50,000 ರೂಪಾಯಿ ಪರಿಹಾರ ಕೊಡ್ತೀವಿ ಹಾಗೂ ಗಾಯಾಳುಗಳಿಗೆ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀವಿ ಅಂತ ತಿಳಿಸಿದ್ರು. ಜೊತೆಗೆ ಘಟನೆ ಬಗ್ಗೆ ಸಂಪೂರ್ಣ ತನಿಖೆಗೂ ಅವರು ಆದೇಶವನ್ನು ನೀಡಿದ್ದಾರೆ. ಈ ಘಟನೆಗೆ ಪ್ರಮುಖವಾದಂತಹ ಕಾರಣ ಏನು, ಯಾರ ನಿರ್ಲಕ್ಷ್ಯ ಇಲ್ಲಿ ಇದ್ದು ಕಾಣ್ತಾ ಇದೆ, ಯಾಕೆ ಅವರು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ, ಹಳಿಗಳ ಒಂದು ಪರಿಶೀಲನಾ ಕಾರ್ಯ ಯಾಕೆ ಮಾಡಿಲ್ಲ, ಹೀಗೆ ಸಾಕಷ್ಟು ವಿಚಾರಗಳ ಕುರಿತಾಗಿ ನಾನು ತನಿಖೆಗೆ ಆದೇಶವನ್ನು ನೀಡಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ಇತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಈ ರೈಲು ದುರಂತದ ಬಗ್ಗೆ ಆಘಾತವನ್ನು ವ್ಯಕ್ತಪಡಿಸಿದ್ದು ರಕ್ಷಣಾ ಕಾರ್ಯದಲ್ಲಿ ಖುದ್ದು ಕಾರ್ಯೋನ್ಮುಖವಾಗುವಂತೆ ರೈಲ್ವೆ ಸಚಿವರಿಗೆ ತಿಳಿಸಿದ್ದಾರೆ. ಹೀಗಾಗಿ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಇರುವಂತಹ ವಾಸ್ತವ ಪರಿಸ್ಥಿತಿಯ ಅರ್ಥ ಮಾಡಿಕೊಂಡಿದ್ದಾರೆ. ಜೊತೆಗೆ ಮಾಧ್ಯಮಗಳ ಮುಂದೆ ಕೂಡ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಈ ಒಂದು ಘಟನೆಗೆ ಕುರಿತಂತೆ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನ ನೀಡುತ್ತೇವೆ. ಯಾಕಾಗಿ ಈ ಒಂದು ಅಪಘಾತ ಸಂಭವಿಸಿತು, ಯಾರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ, ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತೇವೆ. ಹೀಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಾವು ತನಿಖೆಗೆ ಆದೇಶವನ್ನ ನೀಡಿದ್ದೇವೆ ಅಂತ ತಿಳಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಹಾಗೂ ಗಂಭೀರವಾಗಿ ಗಾಯಗೊಂಡಂತವರಿಗೆ, ಚಿಕ್ಕ ಪುಟ್ಟ ಗಾಯಗೊಂಡಂತವರಿಗೆ ಕೂಡ ಈಗಾಗಲೇ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಈಗಾಗಲೇ ತಿಳಿಸಿದ್ದಾರೆ, ಖುದ್ದು ನೀವು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ಪರಿಸ್ಥಿತಿ ಏನು, ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಆ ಒಂದು ಮಾಹಿತಿಯನ್ನು ಕೂಡ ನನಗೆ ತಿಳಿಸಿ ಅಂತ ಅವರು ಹೇಳಿರುವಂತದ್ದು. ಹೀಗಾಗಿ ಅವರು ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಬೋಗಿಗಳನ್ನ ಮೇಲೆತ್ತುವಂತಹ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ, ಜೊತೆಗೆ ಯಾವ ಒಂದು ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅದರ ತನಿಖೆಗೂ ಕೂಡ ಆದೇಶವನ್ನು ನೀಡಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿದ್ದಾರೆ, ಗಾಯಾಳುಗಳಿಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ, ಸಣ್ಣ ಪುಟ್ಟ ಗಾಯಗೊಂಡವರಿಗೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. खाना पका सके। भाइयों बहनों, एक संपूर्ण योजना। ಇನ್ನು ಕಾನ್ಪುರ್ ಇಂದೋರ್ ಎಕ್ಸ್ಪ್ರೆಸ್ ರೈಲು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ ದೇವರು ದುಃಖ ಭರಿಸುವಂತಹ ಶಕ್ತಿಯನ್ನ ನೀಡಲಿ. ಟ್ವಿಟರ್ ಮೂಲಕ ಸಂತಾಪವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಇದು ದುರಂತದ ಸಂಗತಿ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಟ್ವೀಟ್ ಮಾಡಿರುವಂತದ್ದು. ಮೃತರ ಕುಟುಂಬಕ್ಕೆ ದೇವರು ದುಃಖ ಭರಿಸುವಂತಹ ಶಕ್ತಿಯನ್ನ ನೀಡಲಿ ಅಂತ ತಮ್ಮ ಟ್ವಿಟರ್ ಖಾತೆಯ ಮೂಲಕ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಘಟನಾ ಸ್ಥಳಕ್ಕೆ ಖುದ್ದು ತೆರಳಿ ಅಲ್ಲಿರುವಂತಹ ವಾಸ್ತವ ಪರಿಸ್ಥಿತಿ ಏನು, ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಅವರ ಕುಟುಂಬದವರ ಪರಿಸ್ಥಿತಿ ಏನು, ಘಟನೆಗೆ ಕಾರಣ ಏನು ಅಂತ ಕೇಂದ್ರ ರೈಲ್ವೆ ಸಚಿವರಿಗೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಸುರೇಶ್ ಪ್ರಭು ಅವರು ಕೊಂಡ ಬಂದು ಅಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿಯ ಅವಲೋಕನ ನಡೆಸ್ತಾ ಇದ್ದಾರೆ. ಏನಾಗಿತ್ತು, ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನೋದರ ಒಂದು ಮಾಹಿತಿನ ಕೂಡ ಅವರು ಪಡೀತಾ ಇದ್ದಾರೆ. ಕಾನ್ಪುರ್ ಇಂದೋರ್ ಎಕ್ಸ್ಪ್ರೆಸ್ ರೈಲು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ರಾಜನಾಥ್ ಸಿಂಗ್. ಮೃತರ ಕುಟುಂಬಕ್ಕೆ ಸಚಿವ ರಾಜನಾಥ್ ಸಿಂಗ್ ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ದುರಂತದಲ್ಲಿ ಹಲವರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಎನ್ಡಿಆರ್ಎಫ್ ಡಿಜಿ ಜೊತೆ ಮಾತನಾಡಿದ್ದೇನೆ, ರಕ್ಷಣಾ ಕಾರ್ಯಾಚರಣೆ ಮೇಲುಸ್ತುವಾರಿ ತೆರಳಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಅವರು ತಿಳಿಸಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ಸಚಿವ ರಾಜನಾಥ್ ಸಿಂಗ್ ಸಂತಾಪವನ್ನು ಕೂಡ ಟ್ವಿಟರ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವಿಟರ್ ಮೂಲಕ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಅದರಂತೆ ಗೃಹ ಸಚಿವರು ಕೂಡ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಸಾಕಷ್ಟು ರಾಜಕೀಯ ನಾಯಕರು, ಸಿನಿಮಾ ನಟ ನಟಿಯರು, ಗಣ್ಯ ವ್ಯಕ್ತಿಗಳು ಟ್ವಿಟರ್ ಮೂಲಕ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿ ದೊಡ್ಡ ಮಟ್ಟಿಗೆ ದುರಂತ ಆಗುತ್ತೆ. 115 ಮಂದಿ ದಾರುಣವಾಗಿ ಸಾವನ್ನಪ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಅವರ ಕುಟುಂಬಕ್ಕೆ ಜೊತೆಗೆ ಅವರಿಗೆ ಶಕ್ತಿ ಭರಿಸುವಂತ ಒಂದು ಅಂದ್ರೆ ಆ ದುಃಖವನ್ನ ಭರಿಸುವಂತ ಶಕ್ತಿ ನೀಡಲಿ ಎನ್ನುವಂತ ರೀತಿಯಲ್ಲಿ ಟ್ವಿಟರ್ನಲ್ಲಿ ತಮ್ಮ ಒಂದು ಸಂದೇಶವನ್ನ, ಸಂತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ರಾಜನಾಥ್ ಸಿಂಗ್ ಟ್ವಿಟರ್ ಖಾತೆಯ ಮೂಲಕ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜಕೀಯ ನಾಯಕರು, ಸಿನಿಮಾ ನಟನಟಿಯರು, ಗಣ್ಯ ವ್ಯಕ್ತಿಗಳು ಕೂಡ ಟ್ವಿಟರ್ ಖಾತೆಯ ಮೂಲಕ ಟ್ವೀಟ್ ಮಾಡೋದ್ರ ಮೂಲಕ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಕಾನ್ಪುರ್ ಇಂದೋರ್ ಎಕ್ಸ್ಪ್ರೆಸ್ ರೈಲು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯಿಂದ ಸಾಕಷ್ಟು ನೋವಾಗಿದೆ. ಕೂಡಲೇ ಘಟನೆ ಬಗ್ಗೆ ರೈಲ್ವೆ ಇಲಾಖೆ ಕ್ರಮವನ್ನು ಕೈಗೊಳ್ಳಬೇಕು. ಮೃತರ ಕುಟುಂಬಗಳಿಗೆ ದುಃಖ ಭರಿಸುವಂತಹ ಶಕ್ತಿ ಆ ದೇವರು ನೀಡಲಿ. ರಕ್ಷಣಾ ಕಾರ್ಯ ಸಮರೋಪಾದಿಯಲ್ಲಿ ನಡೆಯಲಿ. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಘಟನೆಗೆ ಪ್ರಮುಖವಾದಂತಹ ಕಾರಣ ಏನು, ಆ ಘಟನೆಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವರದಿಯನ್ನ ಕೇಂದ್ರ ರೈಲ್ವೆ ಸಚಿವರು ನೋಡಬೇಕು, ಕ್ರಮವನ್ನ ಕೈಗೊಳ್ಳಬೇಕು. ಕೂಡಲೇ ಘಟನೆ ಬಗ್ಗೆ ರೈಲ್ವೆ ಇಲಾಖೆ ಕ್ರಮವನ್ನ ಕೈಗೊಳ್ಳಬೇಕು. ಮೃತರ ಕುಟುಂಬಗಳಿಗೆ ದುಃಖ ಭರಿಸುವಂತಹ ಶಕ್ತಿಯನ್ನ ಆ ದೇವರು ನೀಡಲಿ ಅಂತ ಅವರು ಹೇಳಿಕೆ ನೀಡಿದ್ದಾರೆ. ಸಂತಾಪವನ್ನು ಕೂಡ ಇವರು ವ್ಯಕ್ತಪಡಿಸಿದ್ದಾರೆ. ಕಾನ್ಪುರ್ ಇಂದೋರ್ ಎಕ್ಸ್ಪ್ರೆಸ್ ರೈಲು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು ಇರುವಂತದ್ದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಒಂದು ಘಟನೆ ನಡೆಯಿತು, ಘಟನೆಗೆ ಕಾರಣ ಏನು, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಅದರೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ತಾ ಇರ್ತಾರೆ. ದುರಂತಕ್ಕೆ ಕಾರಣವಾದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೇವೆ, ದೆಹಲಿಯಲ್ಲಿ ಈ ರೀತಿ ಹೇಳಿಕೆಯನ್ನ ನೀಡಿದ್ರು. ನಂತರ ಘಟನಾ ಸ್ಥಳಕ್ಕೆ ಬಂದು ಅಲ್ಲಿರುವಂತಹ ಪರಿಸ್ಥಿತಿ, ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಬೋಗಿಗಳನ್ನ ಮೇಲೆತ್ತುವಂತಹ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ಜೊತೆಗೆ ಅವರಿಗೆ ಹಾಸ್ಪಿಟಲ್ಗೆ ಸೇರಿಸುವಂತಹ ಕಾರ್ಯ, ಟ್ರೀಟ್ಮೆಂಟ್ ಕೊಡುವಂತಹ ಕಾರ್ಯ, ಹೀಗೆ ಸಾಕಷ್ಟು ವಿಚಾರಗಳ ಪರಿಶೀಲನಾ ಕಾರ್ಯಕ್ಕೆ ಖುದ್ದು ಕೇಂದ್ರ ರೈಲ್ವೆ ಸಚಿವರು ಅಲ್ಲಿಗೆ ತೆರಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ಈಗಾಗಲೇ ಪರಿಹಾರವನ್ನ ಕೊಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಗಂಭೀರವಾಗಿ ಗಾಯಗೊಂಡಂತಹ ಗಾಯಾಳುಗಳಿರ್ಬೋದು, ಸಣ್ಣ ಪುಟ್ಟ ಗಾಯಗೊಂಡಂತಹ ಗಾಯಾಳುಗಳಿಗೂ ನಾವು ಪರಿಹಾರವನ್ನ ಕೊಡ್ತೀವಿ, ಜೊತೆಗೆ ಮೃತಪಟ್ಟಂತಹ ಕುಟುಂಬಗಳಿಗೆ ಪರಿಹಾರವನ್ನ ಕೊಡ್ತೀವಿ, ಆದ್ರೆ ಅವರನ್ನ ವಾಪಸ್ ಕರೆತರಲು ಆಗೋದಿಲ್ಲ, ಆದ್ರೆ ಆ ಒಂದು ದುಃಖವನ್ನ ಭರಿಸುವಂತಹ ಶಕ್ತಿ ದೇವರು ಅವರ ಕುಟುಂಬಕ್ಕೆ ಕೊಡಲಿ ಎನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿರುವಂತಹ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು ಈ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ನೋಡೋಣ. हम लोगों ने जितने भी हमारे रिसोर्सेज थे उसको मोबिलाइज किया है. हमारे सम्मानित गृहमंत्री जी ने भी फौरन एनडीआरएफ की टीम भी यहाँ भेजी. हमारे जनरल मैनेजर, हमारे यहाँ के सांसद, हमारे सभी लोग, जिला एडमिनिस्ट्रेशन, ये सब लोगों ने मिलकर काम करने की शुरुआत की है. मैंने खुद सम्मानित मुख्यमंत्री से बात की थी. हमारे सम्मानित प्रधानमंत्री जी ने भी ये पूरी मात्रा में रेल की पूरी जो मशीनरी है और सेंट्रल गवर्नमेंट की जो मशीनरी है उसको हम लोगों ने पूरी तरह से मोबिलाइज किया है. अभी राहत कार्य शुरू है. हमारी तरफ से जो भी मदद करने की जरूरत है पूरी तरह से दी जाएगी। अभी भी मैं अस्पताल में जाके आया हूँ और इसके बारे में एक बहुत ही हाई लेवल इंक्वायरी शुरू है। हम फौरन जो भी उसके लिए जिम्मेदार होंगे उनके। उत्तर प्रदेश रेलु दुरंत एल्लरन्नु बेच्चि बೀಳುವಂತೆ ಮಾಡಿದೆ। ಈಗೊಂದು ಬ್ರೇಕ್ ತೆಗೆದುಕೊಳ್ಳೋಣ। ಬ್ರೇಕ್ ಆದಮೇಲೆ ಈ ಹಿಂದೆ ಸಂಭವಿಸಿದ ಭೀಕರ ರೈಲು ದುರಂತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ।